ಈ ವಿಡಿಯೋ ತುಂಬ ಸ್ಪೆಷಲ್ ಆಗಿರುವಂತಹ ಒಂದು ವಿಷಯನ ನಾನು ಇಲ್ಲಿ ಹೇಳಕ್ಕೆ ಬಂದಿದ್ದೀನಿ. ಸೊ ಯಾವಾಗಲೂ ಎಲ್ಲ ಟೈಮಲ್ಲೂ ಮೈಂಡಲ್ಲಿ ಏನೊಂದು ವಿಷಯ ಓಡ್ತಿರುತ್ತೆ ಅಂದರೆ, ನಾನು ಇನ್ ಕೇಸ್ ನಿಮಗೇನಾದರೂ ತುಂಬ ಇಷ್ಟ ಆಗಿರುತ್ತೆ, ಓಕೆನಾ, ಸೊ ಇಷ್ಟ ಆಗಿರೋ ಒಂದು ವಿಷಯನ ನೀವು ಮಾಡೋಣ ಅಂದ್ಕೊಂಡಿರ್ತೀರಾ, ಬಟ್ ಆ ಸುತ್ತಮುತ್ತ ಇರ್ತಾರಲ್ಲ ಜನ, ಸೊ ಅವ್ರಿಗೋಸ್ಕರ ನೀವು ಅದನ್ನು ಮಾಡ್ದಿರಾ ಹಂಗೆ ಬಿಟ್ಟು ಹೋಗ್ಬಿಡ್ತೀರಾ. ಯಾಕೆ ಅಂದರೆ ನಿಮ್ಮ ಒಂದು ಮೈಂಡಲ್ಲಿ ಏನಿರುತ್ತೆ ಅಂದರೆ, ಸೊ ನಾನು ಇದು ಮಾಡಿದ್ರೆ ಅವ್ರೇನು ಅಂದ್ಕೊಂಡ್ಬಿಡ್ತಾರೆ. ಸೊ ನಾನು ಇವಾಗ ನಿಮ್ಗೆ ಯಾವುದಾದ್ರೂ ಫಾರ್ ಸಿಂಪಲಾಗಿ ಎಕ್ಸಾಂಪಲ್, ಯಾವುದೋ ಒಂದು ಮೂವಿದಲ್ಲಿ ಕೂಡ ನೋಡಿದೆ, ಸೊ ಏನಿಲ್ಲ, ಒಂದು ಫ್ರೂಟಿ ಬಾಟಲ್ ಇಲ್ಲಿ ಏನಾದರೂ ಒಂದು ಬಾಟಲ್ ಕೆಳಗಡೆ ಬಿದ್ದಿರುತ್ತೆ, ನೀವು ಜಂಪ್ ಮಾಡಿ ಅದನ್ನು ಬ್ಲಾಸ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ನಿಮಗಿರುತ್ತೆ. ಬಟ್ ಅದನ್ನು ಮಾಡಿದ್ರೆ ನಮ್ಮ ಜೊತೆ ಇರೋರು ನಮ್ಮನ್ನ ಏನು ಅಂದ್ಕೊಂಡ್ಬಿಡ್ತಾರೆ, ಸೊ ನಮ್ಮನ್ನ ಒಂಥರ ಓ ಮೈ ಗಾಡ್ ನನ್ನ ಒಂದು ಸ್ಟೇಟಸ್ ಹಾಳಾಗೋಗುತ್ತೆ, ನಾನು ಒಂಥರ ಇದ್ದೀನಿ, ನಾನು ಸ್ವಲ್ಪ ಗಂಭೀರವಾಗಿದ್ದೀನಿ, ಈ ಥರ ಚೈಲ್ಡಿಶಾಗಿ ಏನಾದರೂ ಮಾಡಿದ್ರೆ ನನ್ನ ಬಗ್ಗೆ ಏನು ಅಂದ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ವಿಷಯ ಎಲ್ಲ ನಿಮ್ಮ ಮೈಂಡಲ್ಲಿ ಡೆಫಿನೆಟ್ಟಾಗಿ ಸುತ್ತಾಡ್ತಾ ಇರುತ್ತೆ. ಬಟ್ ದ ಟ್ರೂತ್ ಇಸ್, ಅವ್ರಿಗೆ ಅದಕ್ಕೆ ಯೋಚನೆ ಮಾಡೋಕ್ಕೆ ಕೂಡ ಟೈಮ್ ಅನ್ನೋದು ಇರಲ್ಲ. ಏನೋ ಒಂದು ನಿಮಿಷ ನಿಮ್ಮನ್ನ ನೋಡ್ತಾರ, ನೋಡಿಬಿಟ್ಟು ನಗ್ತಾರೆ, ಒಂದು ಸ್ಮಾಲಾಗಿ ಚಿಕ್ಕದಾಗಿ ಒಂದು ಸ್ಮೈಲ್ ಕೊಡ್ತಾರೆ, ಇಲ್ಲ ನಗ್ತಾರೆ, ನೀವು ಅವ್ರನ್ನ ನಗ್ಸಿದ್ದೀರಾ, ಓಕೆ. ಸೊ ಆ ಥರ ನಿಮಗೆ ಈಗ ಕರೆಂಟ್ ಸಿಚುವೇಷನಲ್ಲಿ ಏನು ಮಾಡ್ಬೇಕು ಅನ್ಕೊತಾ ಇದ್ದೀರೋ ಅದನ್ನು ಡೈರೆಕ್ಟಾಗಿ ಇಳಿದು ಮಾಡಿಬಿಡಿ. ಡೋಂಟ್ ವೆಯ್ಟ್ ಫಾರ್ ಎನಿ ಒನ್, ಎಸ್, ಬಿಕಾಸ್ ಲೈಫ್ ಒಂದೇ ಒಂದಿರೋದು. ಸೊ ನಿಮಗೇನೇನು ಆಸೆ ಇರುತ್ತೋ, ಸೊ ಅದನ್ನೆಲ್ಲ ಇಮ್ಮಿಡಿಯೇಟಾಗಿ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ವಲ್ಪ ಒಂದು ಚಿಕ್ಕ ಸ್ಟೆಪ್ ಅನ್ನೋದನ್ನು ತೆಗೆದಿಡಿ. ಸೊ ಆವಾಗ ಅಬ್ಸಲ್ಯೂಟ್ಲಿ ನೀವು ಅಂದ್ಕೊಂಡಿಲ್ದಿರೋ ಒಂದು ಖುಷಿ ನಿಮಗೆ ಸಿಗುತ್ತೆ. ಸೊ ನೀವು ಅಂದ್ಕೊಂಡಿರ್ತೀರ, ತುಂಬ ದಿನದಿಂದ ನಾನು ಏನಾದರೂ ಒಂದು ವಿಷಯನ ಸಾಧಿಸಬೇಕು, ಇಲ್ಲ ಜಸ್ಟ್ ಆಚೆ ಕಡೆಗೆ ಹೋಗಬೇಕು, ಇಲ್ಲ ಯಾವುದಾದ್ರೂ ಒಂದು ರೋಡಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಆಡಬೇಕು, ವಿಯರ್ಡಾಗಿ ಒಬ್ಬೊಬ್ಬರಿಗೂ ಒಂದೊಂಥರ ಒಂದು ಆಸೆಗಳಿರುತ್ತಲ್ಲ. ಸೊ ಆ ಥರ ಪುಟ್ಟು ಪುಟ್ಟದಾಗಿ ಚಿಕ್ಕ ಚಿಕ್ಕದಾಗಿರುವ ಒಂದು ಆಸೆಗಳನ್ನೆಲ್ಲ ಒಂದೊಂದಾಗಿ ಆ ಒಂದು ದಿನದಲ್ಲಿ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಓಕೆನಾ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಓನ್ ಬ್ಯಾರಿಯರ್ನ ನೀವು ಆಚೆ ಬರ್ತಾ ಇದ್ದೀರಾ, ಓಕೆ. ಇದರಿಂದ ಬೇರೆಯವ್ರು ಏನು ಅನ್ಕೊತಾರೆ ಅನ್ನೋ ಒಂದು ಮೈಂಡ್ ಸೆಟ್ಟು ನಿಮಗೆ ಬರಲ್ಲ. ಸೊ ಆ ಒಂದು ಮೈಂಡ್ ಸೆಟ್ ಆಚೆ ಬಂದುಬಿಟ್ರೆ ಅನ್ಕೋ, ಒನ್ಸ್ ಆ ಒಂದು ಮೈಂಡ್ಸೆಟ್ನ ಬಿಟ್ಟು ನೀವು ಆಚೆ ಬಂದಿದ್ದೀರ ಅಂದರೆ, ರೆಸ್ಟ್ ಆಫ್ ಯುವರ್ ಲೈಫ್ ನೀವು ಕಿಂಗ್ ಆಗಿ ಬದುಕ್ತೀರ. ಏ ಅವನೇನು ಅನ್ಕೊಳೋದು, ನಾನು ಇದನ್ನೇ ಮಾಡೋದು, ನಾನು ಈ ಥರನೇ ಇರೋದು ಅನ್ನೋ ಒಂದು ಆ್ಯಟಿಟ್ಯೂಡ್ ನಿಮಗೆ ಬರಬೇಕು. ಸೊ ಸೆಕೆಂಡ್ ಪಾಯಿಂಟ್ ಏನಿರುತ್ತಂದರೆ, ಡೈಲಿ, ಓಕೆ, ಸೊ ಡೇ ಟು ಡೇ ಡೈಲಿ ಯಾವುದಾದ್ರೂ ಒಂದು ವಿಷಯ ನಿಮಗೆ ಇಷ್ಟನೇ ಆಗಿಲ್ಲ ಅಂದ್ರೂ ಅದನ್ನು ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆ ಈ ಥರ ಮಾಡಬೇಕು ಅಂದರೆ, ಬಟ್ ಅದರಿಂದ ಈಗ ಜಾಸ್ತಿ ಜನಕ್ಕೆ ಓದೋದು ಇಷ್ಟ ಇರಲ್ಲ, ಬಟ್ ಅದು ನೀವು ಮಾಡಲೇಬೇಕು. ಅದು ಮಾಡಿದ್ರೇ ನೀವು ಒಂದು ಒಳ್ಳೆ ಮಾರ್ಕ್ಸ್ ತೊಗೊಬೋದು, ಇಲ್ಲ ಆ ಒಂದು ಕಾಲೇಜಿಂದ ಆಚೆ ಬರ್ಬೋದು, ಇಲ್ಲ ಇನ್ ಕೇಸ್ ನೀವು ಆಫೀಸಲ್ಲಿದ್ದರೆ ಒಂದು ಕೆಲಸ ನಿಮ್ಗೆ ಇಷ್ಟನೇ ಆಗಿರಲ್ಲ, ಬಟ್ ಸ್ಟಿಲ್ ನೀವು ಅದರಲ್ಲಿ ಫೋಕಸ್ ಮಾಡಿದ್ರೆ, ಎಕ್ಸ್ಟ್ರಾ ಎಫರ್ಟ್ಸ್ ಅನ್ನೋದನ್ನು ಹಾಕಿದ್ರೆ, ಅದರಲ್ಲಿಂದ ನೀವು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ನಿಮ್ಮ ಒಂದು ಗೋಲ್ನ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಓಕೆನಾ. ಸೊ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಇಂಪಾರ್ಟೆಂಟ್ ಆದ ಒಂದು ವಿಷಯ. ಸೊ ಸ್ವಲ್ಪ ಗಿವ್ ಮೋರ್ ಅಂತಾರೆ. ಸೊ ಫಾರ್ ಎಕ್ಸಾಂಪಲ್, ಈಗ ಏನಾದರೂ ಒಂದು ವಿಷಯ ಮಾಡ್ತಾ ಇದ್ದೀರಾ, ಇಲ್ಲ ಏನಾದರೂ ಒಂದು ಕೆಲಸದಲ್ಲಿ ಇದ್ದೀರಾ ಅಂದರೆ, ನಿಮಗೆ ಆ ಕೆಲಸದಿಂದ ಏನು ಸಿಗ್ತಾ ಇದೆ ಅನ್ನೋದನ್ನು ನೋಡೋದು ಬಿಟ್ಬಿಟ್ಟು, ನಿಮ್ಮಿಂದ ಆ ಕೆಲಸಗೆ ಎಷ್ಟು ಯೂಸ್ಫುಲ್ ಆಗಿದೆ, ನಿಮ್ಮಿಂದ ಒಂದು ಕಂಪನಿಗೆ ಎಷ್ಟು ಪ್ರಾಫಿಟ್ಸ್ ಬರ್ತಾ ಇದೆ ಅನ್ನೋ ಒಂದು ವಿಷಯನ ನೀವು ಫೋಕಸ್ ಮಾಡಿದ್ರೆ, ನೀವು ಇನ್ನೂ ಏನು ಕೊಡೋಕ್ಕಾಗತ್ತೆ ಅನ್ನೋದರಲ್ಲಿ ನೀವು ಪ್ರಾಮಿನೆಂಟಾಗಿ ಇದ್ದರೆ, ಅಬ್ಸಲ್ಯೂಟ್ಲಿ ನಿಮ್ಮ ಒಂದು ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ವ್ಯಾಲ್ಯೂ ಇನ್ಕ್ರೀಸ್ ಆಗೋದ್ರಿಂದ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಸೊ ಈ ಎರಡು ವಿಷಯನ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇಲ್ಲಿ ಮಾತಾಡೋಣ ಅಂತ ಬಂದೆ. ಸೊ ಇದು ಒಂಥರ ಜಸ್ಟ್ ರ್ಯಾಂಡಮ್ ವಿಡಿಯೋ ಇಲ್ಲಿ ಕೂತ್ಕೊಂಡಿದ್ದೆ, ಯೋಚನೆ ಬಂತು. ಸೊ ಅದಕ್ಕೆ ನಮ್ಮ ಒಂದು ಪ್ರಾಪರ್ ಆದ ಒಂದು ಸೆಟಪ್ ಇಲ್ದಿರಾ ಹಂಗೆ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಹೋಪ್ ಯು ಎಂಜಾಯ್ಡ್ ಇಟ್. ನಿಮಗೆ ಈ ಒಂದು ವಿಡಿಯೋ ಏನು ಅನಿಸಿದೆ ಅನ್ನೋದನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಇಂಪಾರ್ಟೆಂಟ್ ಆದ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಂಟಿಲ್ ದೆನ್, ಸಿ ಯು, ಬೈ, ಟೇಕ್ ಕೇರ್.